ಮೂರು ಅಡಿ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಹಾಕೊಳ್ಳಿ, ಮೂರು ಅಡಿ ಆರು ಅಡಿ ಮೂರು ಅಡಿ ಗ್ಯಾಪ್ ಆಗಿರುತ್ತೆ. ಸರ್ ಸೀಟ್ ಕರೆಕ್ಟಾಗಿ ಆಗ್ತಾ ಇದೀರಾ? ನಮ್ಮ ಅಧಿಕಾರಿಗಳು ನಾವು ಕೇಳ್ತೀವಿ. ಕರೆಕ್ಟ್ ಸೀಟೇ ಮೇಂಟೈನ್ ಮಾಡ್ತಾ ಇದ್ದಾರೆ? ಏನು ಪ್ರಾಬ್ಲಮ್? ಜನ ಕೂಡ ಸಹಕರಿಸಿದ್ದಾರೆ, ಏನು ತೊಂದರೆ ಇಲ್ಲ, ಜನ ಕೂಡ ಸಹಕರಿಸಿದ್ದಾರೆ. ಕರೆಕ್ಟ್ ಸೀಟ್ ಕೂಡ ಹಾಕ್ತೀವಿ. ದುರ್ಗದಿಂದ ಕನೀರಿಂದ ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಮೂರು, ಭದ್ರಾವತಿಯಿಂದ ನಾಲ್ಕು, ದುರ್ಗದಿಂದ ಐದು, ದಾವಣಗೆರೆಯಿಂದ ಒಂದು. ಒಂದೇ ಬಸ್ಸು. ಮತ್ತೆ ಪ್ಯಾಸೆಂಜರ್ಗೆ ದಾವಣಗೆರೆಗೆ ಯಾರೋ ಇದು ಸಾಮಾನ್ಯ ಇದು ಇಲ್ಲಿ ಕೇಳ್ತಿಲ್ಲ ಜಾಸ್ತಿ. ಹೌದಾ? ಜಾಸ್ತಿ ಶಿವಮೊಗ್ಗ, ಚಿತ್ರದುರ್ಗ ಈ ಕಡೆ ದಾವಣಗೆರೆಗೆ ಅಷ್ಟೇನು ಕೇಳೋದಿಲ್ಲ. ಜಾಸ್ತಿ ಶಿವಮೊಗ್ಗ ಚಿತ್ರದುರ್ಗನೇ ಕೇಳೋದು. ಹೌದಾ? ಮತ್ತೆ ಬೆಂಗ್ಳೂರಿಗೆ ಕೇಳ್ತಾರೆ, ಬೆಂಗ್ಳೂರು ಬಸ್ ಇಲ್ಲ, ಯಾವೂ ಇಲ್ಲ. ಇಲ್ಲಿಂದ ದುರ್ಗಕ್ಕೆ ಹೋಗಿ ದುರ್ಗದಿಂದ ಬೆಂಗ್ಳೂರಿಗೆ ಹೋಗ್ತಾರೆ. ಮೇಂಟೈನ್ ಮಾಡ್ತಿದ್ವಿ, ಮಾಸ್ಕಿಂದ ಎಲ್ಲ ಮಾಡ್ತಾರೆ. ಏನು ತೊಂದರೆ ಇಲ್ಲ ಸರ್, ಎಲ್ಲ ಇದು ಮಾಡ್ತಿದ್ವಿ, ಎಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಮೋಸ್ಟೇ ಆಗ್ತೀವಿ. ಗಾಡಿಗೆ ಮುಂಚಿನ ಜಾಸ್ತಿ ಆಗ್ತಿಲ್ಲ. ನಮ್ಮ ಕನ್ನಡ ಡ್ರೈವರ್ ಆಗಲಿ, ಅವರನ್ನು ಭಾಳ ಜವಾಬ್ದಾರಿಯಿಂದ ತಗೊಂಡು ನಮ್ಮ ಇದು ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ಎಲ್ಲ ಜನಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಸಹಕರಿಸಿದ್ದಾರೆ. ಹೆಚ್ಚುವರಿ ಬಸ್ ಹೆಚ್ಚುವರಿನ ಕೇಳಕ್ಕಂದರೆ ಸ್ವಲ್ಪ ಅಲ್ಲಿ ಕೆರೆ ಬಿಡ್ತಲ್ಲೆಲ್ಲ ಕ್ವಾರಂಟೈನ್ ಆಗಿ ಅಲ್ಲೇನು ಗಾಡಿ ಬಿಡ್ತಿಲ್ಲ, ಗಾಡಿ ಬಿಡ್ತಾರೆ. ಬಟ್ ಜನಗಳು ಬರ್ತಿಲ್ಲ, ಈಗ ನಮ್ಮ ಬಸ್ಸಲ್ಲೇ ಜನಗಳು ಬರ್ತೇ ಇಲ್ಲ ಜಾಸ್ತಿ. ಜಾಸ್ತಿ ದಾವಣಗೆರೆಯಿಂದ ತೆನಗಿರಿ ಬರೋದು ಇಲ್ಲ. ಇಲ್ಲ ಸ್ವಲ್ಪ ನಮಗೆ ತೆನಗಿರಿ ಮತ್ತು ಶಿವಮೊಗ್ಗ, ತೆನಗಿರಿ ದುರ್ಗ, ದುರ್ಗದಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಬಿಡ್ತ ಪರವಾಗಿಲ್ಲ. ಪ್ರಯಾಣಿಕರು ಯಾವ್ತರ ನಿಮ್ಗೆ ಕಡ್ಡಾಯವಾಗಿ ಮಾಸ್ಕ್ ಹಾಕ್ತಿಲ್ಲ, ಸ್ಯಾನಿಟೈಸರ್ ಇರಬೇಕು ಅಂತ ಹೇಳ್ತೀವಿ. ಆದಷ್ಟು ಎಲ್ಲರಿಗೂ ಚೆಕ್ ಮಾಡ್ಸ್ಕೊಂಡು ಮಾಹಿತಿ ಕೊಟ್ಟು ಪ್ರತಿ ಪ್ರಯಾಣಿಕರಿಗೂ ಬರೋ ಪ್ರಯಾಣಿಕರಿಗೂ ಮತ್ತು ಹೋಗ್ತಾರೂ ಅಷ್ಟೇ ಮಾಡ್ತಾ ಇದ್ದಾರೆ. ಮಾಹಿತಿ ಏನ ಸರ್ ನಿಮ್ಮ ಹೆಸರು ಕುಮಾರ್, ಎಲ್ಲಿ ಹೋಗ್ತಾ ಇದ್ದೀರ? ಚಿತ್ರದುರ್ಗ ಹೋಗ್ತಿದ್ದೆ. ಕಣೀರಿಂದಲ? ಹೌದು. ಹಾಂ, ಡಿಸ್ಟೆನ್ಸ್ ಮಾಸ್ಕ್ ಹಾಕೋದೆಲ್ಲ ಇದೆ. ಇಲ್ಲಿದ್ದಾರೆ, ಮಾಸ್ಕ್ ಹಾಕಿ ಮಾಸ್ಕ್ ಹಾಕಿ. ಮತ್ತೆ ಚಿತ್ರದುರ್ಗನೇ ಅಥವಾ ಬೇರೆ ಎಲ್ಲರೂ ಇದೆ? ಚಿತ್ರದುರ್ಗ. ಹೌದಾ? ಚಂದಿರಿಂದ ಹೋಗ್ತಾ ಇದ್ದಾರೆ. ನೀವು ಟೆಸ್ಟಿಂಗ್ ಎಲ್ಲ ಮಾಡಿದಾರ? ಮಾಡಿದ್ರಿ. ಎಲ್ಲ ಹಾಕಿದ್ದಾರೆ, ಸರ್ಕಲ್ ಮಾಡಿದ್ದಾರೆ. ಮಾಸ್ಕ್ ಹಾಕಿದ್ದೀನಿ. ಡಿಸ್ಟೆನ್ಸ್ ಎಲ್ಲ ಬಂದು ಇಳಿತೀರಿ? ಡಿಸ್ಟೆನ್ಸ್ ಬಂದು ಇಳಿತಾರೆ.